ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಖಾರ ಖಾರ ಸ್ಪೈಸಿಯಾದ ಮಟನ್ ಸಾರು, ಮಟನ್ ಕರಿ. ಚಿಕನ್ ಕರಿ ಕೂಡ ನೀವು ಇದೇ ರೀತಿ ಬೇಕಿದ್ರೆ ಮಾಡ್ಬೋದು. ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವಾ? ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ ಮಟನ್ ಅಂದರೆ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಒಂದು ಕುಕ್ಕರ್ ತಗೊಳ್ಳಿ, ಅದರಲ್ಲಿ ನಾನು 1 ಕಪ್ಪಷ್ಟು ಆಯಿಲ್ ಹಾಗೂ 1 ಕಪ್ಪಷ್ಟು ತುಪ್ಪ ಎರಡನ್ನು ಕೂಡ ತಗೊಂಡಿದ್ದೀನಿ. ಬೇಕಿದ್ರೆ ನೀವು ಕೇವಲ ಎಣ್ಣೆ ಕೂಡ ತಗೊಳ್ಬೋದು. ಇಲ್ಲಿ ನಾನು 3 ದೊಡ್ಡ ನೀರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಒಮ್ಮೆಲೆ ನೀರುಳ್ಳಿ ಸಣ್ಣದಿದೆ ಆದರೆ 4 ಕೂಡ ತಗೊಳ್ಬೋದು. ಇವಾಗ ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಸುಮಾರು ಜನ ಹೇಳ್ತಾ ಇರ್ತಾರೆ, ನೀರುಳ್ಳಿ ನೀರುಳ್ಳಿ ಯಾಕೆ ಹೇಳ್ತೀರಾ, ಅದು ಈರುಳ್ಳಿ ಅಲ್ವಾ ಅಂತ ಹೇಳಿ. ನಮ್ಮ ಮಂಗಳೂರು ಸ್ಟೈಲಲ್ಲಿ ಇದಕ್ಕೂ ನೀರುಳ್ಳಿ ಅಂತಲೇ ಹೇಳ್ತಾರೆ. ಓಕೆ, ನೀರುಳ್ಳಿ ಫ್ರೈ ಆಗೋವರೆಗೂ ನಾವು ಇದಕ್ಕೆ ಮಸಾಲೆ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಗರಂ ಮಸಾಲದಲ್ಲಿ ನಾನು 1/2 ಕಪ್ಪಷ್ಟು ಕಾಳುಮೆಣಸು, 3 ಏಲಕ್ಕಿ, 4-5 ಲವಂಗ, 2 ಹೂ, ಸಣ್ಣ ತುಂಡು ದಾಲ್ಚಿನಿ ಹಾಗೂ ಜಾವಿತ್ರಿ ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ನೈಸಾಗಿ ನಾವು ಗ್ರೈಂಡ್ ಮಾಡಬೇಕಂತ ಇಲ್ಲ. ಓಕೆ ನೋಡಿ, ಈ ರೀತಿ ಗ್ರೈಂಡ್ ಮಾಡಿದರೆ ಸಾಕು. ನೀವು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನಾನು ಮೊಸರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ನೀವು ನೋಡಿರ್ಬೋದು ಗಟ್ಟಿ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಗಟ್ಟಿ ಮೊಸರು ಇಲ್ಲದಿದ್ದರೆ ನಾರ್ಮಲ್ ಮೊಸರು ಕೂಡ ನೀವು ತೊಗೊಳ್ಬೋದು. ಇದು ನಾನು ಮನೆಯಲ್ಲೇ ಮಾಡಿರುವಂಥ ಮೊಸರು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಿದನು ಅಷ್ಟರವರೆಗೂ ನೀರುಳ್ಳಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ರಲ್ಲ, ನೀರುಳ್ಳಿ ಕೆಂಪಾಗಿದೆ, ಈ ರೀತಿ ಬರಬೇಕು ನೀರುಳ್ಳಿ. ಈ ಟೈಮಲ್ಲಿ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. 1/2 ಕಪ್ಪಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಒಮ್ಮೆಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ದರೆ ಶುಂಠಿ ಬೆಳ್ಳುಳ್ಳಿ ಕೂಡ ನೀವು ಕಟ್ ಮಾಡಿದ್ದಕ್ಕೆ ಹಾಕ್ಬೋದು. ಇದರ ಹಸಿವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇದಕ್ಕೆ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ನಾನು ಚಿಲ್ಲಿ ಪೌಡರ್ 2 ಟೇಬಲ್ಸ್ಪೂನಷ್ಟು ಹಾಗೂ ಸ್ವಲ್ಪ ಅರಶಿನ ಪೌಡರ್ ಹಾಕಿದ್ದೀನಿ. ಖಾರ ಕಮ್ಮಿ ತಿನ್ನುವವರಾದರೆ ಕಮ್ಮಿ ಹಾಕಿ, ಜಾಸ್ತಿ ತಿನ್ನುವರಾದರೆ ಜಾಸ್ತಿ ಹಾಕಿ. 1.5 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಸ್ಲೋವಲ್ಲಿಟ್ಟು ಸ್ವಲ್ಪ ಇದು ಫ್ರೈ ಆಗಬೇಕು. ಫಾಸ್ಟಲ್ಲಿ ಇಡ್ಬಿಡಿ, ಆವಾಗ ಮಸಾಲ ಕಪ್ಪಾಗುತ್ತೆ. ಓಕೆ ನೋಡಿ, ಚೆನ್ನಾಗಿದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಮೆಂತ್ಯ ಹುಡಿಯನ್ನು ಹಾಕೋಣ. 1/4 ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯ ಹುಡಿಯನ್ನು ತೊಗೊಂಡಿದ್ದೀನಿ. ನಾನು ಮನೆಯಲ್ಲೇ ಮೆಂತ್ಯ ಫ್ರೈ ಮಾಡಿ ಅದನ್ನು ಹುಡಿ ಮಾಡಿ ಇಟ್ಕೊಳ್ತಿರ್ತೀನಿ, ಅದನ್ನು ಇದಕ್ಕೆ ಹಾಕಿದ್ದೀನಿ. ಒಮ್ಮೆಲೆ ಮೆಂತ್ಯ ಹುಡಿ ಇಲ್ಲದಿದ್ದರೆ ಈ ಗರಂ ಮಸಾಲ ನಾವು ಮಾಡಿರ್ತೀವಿ ನೋಡಿ, ಆ ಟೈಮಲ್ಲಿ 1/4 ಸ್ಪೂನಷ್ಟು ಮೆಂತ್ಯೆಯನ್ನು ಹಾಕಿ. ಓಕೆ, ನಾವು ರೆಡಿ ಮಾಡಿಟ್ಕೊಂಡ ಗರಂ ಮಸಾಲ ಕೂಡ ಇದಕ್ಕೆ ಹಾಕಿದ್ದೀನಿ. ಇದು ಹಾಕಿ ನಾವು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದರೆ ಸಾಕು. ನೋಡಿ ಈ ರೀತಿ ಇವಾಗ ನಮ್ಮ ಮಸಾಲ ರೆಡಿಯಾಗಿದೆ. ಇಷ್ಟೇ ಮಾಡಲಿಕ್ಕಿರೋದು. ನಾನು ಹೇಳಿದಾಗ ಇದಕ್ಕೆ ನೀವು ಚಿಕನಿಗೆ ಕೂಡ ಈ ಮಸಾಲವನ್ನು ಹಾಕ್ಬೋದು. ಇವಾಗ ನಾವು ಮ್ಯಾರಿನೇಟ್ ಮಾಡಿದ ಮಟನನ್ನು ಇದಕ್ಕೆ ಹಾಕೋಣ. ಉಪ್ಪೆಲ್ಲ ಆಲ್ರೆಡಿ ನಾನು ಇದಕ್ಕೆ ಹಾಕಿದ್ದೀನಿ, ಹಾಗಾಗಿ ಹಾಕ್ತಾ ಇಲ್ಲ. ಒಮ್ಮೆಲೆ ನೀವು ಹಾಕಿದ ಉಪ್ಪು ಕಮ್ಮಿ ಇರ್ಬೋದು ಅಂತ ಎನಿಸಿದೆ ಆದರೆ ನಿಮಗೆ ನೀವು ಇದಕ್ಕೆ ಉಪ್ಪನ್ನು ಸೇರಿಸ್ಬೋದು. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ನೋಡಿ, ಕರೆಕ್ಟಾಗಿದು ಮಿಕ್ಸ್ ಆಗಬೇಕು. ಓಕೆ, ಇವಾಗ ಮಟನ್ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಓಕೆ, ಟೊಮೆಟೊ ಮಿಕ್ಸ್ ಮಾಡಿ ಕರೆಕ್ಟಾಗಿ. ಇವಾಗ ಇದಕ್ಕೆ ನೀರೆಲ್ಲ ಏನು ಸೇರಿಸಲಿಕ್ಕೆ ಇಲ್ಲ. ನಿಮಗೆ ಸ್ವಲ್ಪ ಗ್ರೇವಿ ಬೇಕಂತಾದರೆ ಅಥವಾ ನಿಮ್ಮ ಕುಕ್ಕರಲ್ಲಿ ಕೆಲವು ಕುಕ್ಕರಲ್ಲಿ ಬೇಗನೆ ತಳಕಾಗುತ್ತೆ ಅಂಥದ್ದಂತಾದರೆ ನಿಮಗೆ ನೀವು ಇದಕ್ಕೆ ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಬೋದು. ಓಕೆ, ಮುಚ್ಚಳವನ್ನು ಮುಚ್ಚೋಣ ಹಾಗೂ ಬೇಯಕ್ಕೆ ಬೇಕಾಗುವಷ್ಟು ಸಿಟಿಯನ್ನು ತೆಗೆಯೋಣ. ನಾನು ಇದರಲ್ಲಿ 4 ಸಿಟಿ ತೆಗಿತಾ ಇದ್ದೀನಿ. 4 ಸಿಟಿ ಬಂದಿದೆ, ಪ್ರೆಷರ್ ಕೂಡ ಹೋಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಉಂಟು ನೋಡಿ. ಇಲ್ಲಿ ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದಕ್ಕಿಂತ ಸ್ವಲ್ಪ ತೆಳು ನಿಮಗೆ ಗ್ರೇವಿ ಬೇಕಂತಾದರೆ ನಾನು ಹೇಳಿದಾಗೆ ಮಟನ್ ಬೇಯುವಾಗ ಸ್ವಲ್ಪ ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿ ಬೇಕಿದ್ರೆ ನೀವು ಹಾಕ್ಬೋದು. ಓಕೆ, ಮಟನ್ ಸಾರು ರೆಡಿ.
ಎಷ್ಟು ಈಸಿ ಉಂಟಲ್ವಾ, ಹಾಗೂ ಅಷ್ಟೇ ಟೇಸ್ಟ್ ಇರುತ್ತೆ. ಹಾಗಾಗಿ ಖಂಡಿತವಾಗಲೂ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತದೆ ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.